ಗ್ರಹಗಳು ನಮ್ಮ ಜಾತಕದಲ್ಲಿ ಯಾವ ಸ್ಥಾನದಲ್ಲಿ ಎನ್ನುವುದರ ಅನುಸಾರ ಅದರ ಪರಿಣಾಮಗಳು ನಿರ್ಧಾರವಾಗುತ್ತದೆ ಗ್ರಹಗಳು ಸರಿಯಾದ ಸ್ಥಾನದಲ್ಲಿ ಇಲ್ಲದಿದ್ದರೆ ದೋಷ ಉಂಟಾಗುತ್ತದೆ ಈ ದೋಷದಿಂದ ಸಮಸ್ಯೆಗಳಾಗುತ್ತದೆ ಆದರೆ ಗ್ರಹ ದೋಷದಿಂದ ಮುಕ್ತಿ ಪಡೆಯಲು ಸುಲಭವಾದ ಮಾರ್ಗವಿದ್ದು ಆ ಪರಿಹಾರವೇನು ಎಂಬುದು ಇಲ್ಲಿದೆ ಜಾತಕದಲ್ಲಿ ಸೂರ್ಯ ರಾಹು ಕೇತು ಅಥವಾ ಶನಿ ಪಿತೃ ದೋಷ ಇರುವವರು ಏಕದ ಗಿಡವನ್ನ ಪೂಜೆ ಮಾಡಬೇಕು ಎನ್ನುತ್ತಾರೆ ಅದರಲ್ಲೂ ಮುಖ್ಯವಾಗಿ ಈ ಗಿಡವನ್ನು ಭಾನುವಾರದಂದು ಪೂಜಿಸಿ ಸೂರ್ಯನ ಬೀಜ ಮಂತ್ರವನ್ನು ಪಠಿಸಬೇಕು ನಿಮ್ಮ ಜಾತಕದಲ್ಲಿ ಚಂದ್ರ ದೋಷವಿದ್ದರೆ ಅಥವಾ ಚಂದ್ರ ಬೇರೆ ಕೆಟ್ಟ ಗ್ರಹಗಳ ಮಧ್ಯೆ ಸಿಲುಕಿಕೊಂಡಿದ್ದರೆ ನೀವು ಸಂಪಿಗೆಯ ಗಿಡವನ್ನು ಪೂಜೆ ಮಾಡಬೇಕು ಇದರ ಜೊತೆಗೆ ಪ್ರತಿದಿನ ಶಿವನಿಗೆ ಅಭಿಷೇಕ ಮಾಡುವುದು ಸಹ ಪ್ರಯೋಜನವನ್ನು ನೀಡುತ್ತದೆ ಹಿಂದೂ ಧರ್ಮದಲ್ಲಿ ಆಲದ ಮರಕ್ಕೆ ಬಹಳ ಪ್ರಾಮುಖ್ಯತೆ ಇದೆ ಇದನ್ನು ಅತ್ಯಂತ ಪವಿತ್ರ ಎಂದು ಪರಿಗಣಿಸಲಾಗುತ್ತದೆ ಹನ್ನೊಂದು ಮಂಗಳವಾರ ಈ ಮರದ ಬೇರುಗಳಿಗೆ ನೀರು ಹಾಕ ಐದು ಸುತ್ತು ಹಾಕಬೇಕು ಇದರಿಂದ ಅಂಗಾರಕ ರಾಹು ಗ್ರಹದ ದೋಷಕ್ಕೆ ಮುಕ್ತಿ ಸಿಗುತ್ತದೆ ಜ್ಯೋತಿಷ್ಯದಲ್ಲಿ ಬುಧವನ್ನ ಗ್ರಹಗಳ ರಾಜ್ಕುಮಾರ ಎಂದು ಕರೆಯಲಾಗುತ್ತದೆ ಈ ಗ್ರಹದಿಂದ ದೋಷ ಉಂಟಾದರೆ ಅನೇಕ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತದೆ ಈ ಬುಧ ದೋಷದಿಂದ ಮುಕ್ತಿ ಬೇಕು ಎಂದರೆ ಅಪಮಾರ್ಗ ಸಸ್ಯವನ್ನು ಪೂಜಿಸಬೇಕು ಪ್ರತಿದಿನ ಮರವನ್ನು ಪೂಜಿಸಿದ ನಂತರ ಬುಧಬೀಜ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ಜ್ಯೋತಿಷ್ಯದಲ್ಲಿ ಗುರುವನ್ನು ಅತ್ಯಂತ ಮಂಗಳಕರ ಗ್ರಹವೆನ್ನಲಾಗುತ್ತದೆ ಈ ಗುರುವಿನ ಬಲ ಇದ್ದರೆ ಜೀವನದಲ್ಲಿ ಅದೃಷ್ಟ ಬರುತ್ತದೆ ಆದರೆ ಗುರು ಕೆಟ್ಟ ಗ್ರಹಗಳ ಜೊತೆ ಸೇರಿದರೆ ತೊಂದರೆ ಆಗುತ್ತದೆ ಹಾಗಾಗಿ ಅರಳಿ ಮರವನ್ನು ಪೂಜೆ ಮಾಡಿದರೆ ಗುರು ಬಲ ಹೆಚ್ಚಾಗುತ್ತದೆ ಶುಕ್ರವನ್ನು ಸಂಪತ್ತು ಹಾಗೂ ಸಂತೋಷ ನೀಡುವ ಗ್ರಹ ಎನ್ನಲಾಗುತ್ತದೆ ಶುಕ್ರ ಜಾತಕದಲ್ಲಿ ಶುಕ್ರನು ದುರ್ಬಲನಾಗಿದ್ದರೆ ಜೀವನದಲ್ಲಿ ಸಂತೋಷದ ಕೊರತೆಯಿದೆ ನಿಮಗೆ ಶುಕ್ರ ದೋಷದಿಂದ ಮುಕ್ತಿ ಬೇಕು ಎಂದರೆ ಅತ್ತಿ ಮರವನ್ನು ಪೂಜೆ ಮಾಡಬೇಕು ಹಾಗೂ ಶುಕ್ರಮಂತ್ರವನ್ನು ತೊಂಬತ್ತು ದಿನಗಳ ಕಾಲ ಜಪಿಸಬೇಕು ಶನಿಯಿಂದ ಯಾವ ರೀತಿ ಸಮಸ್ಯೆಗಳಾಗುತ್ತದೆ ಎಂಬುದನ್ನು ನಾವು ಹೇಳಬೇಕಿಲ್ಲ ಶನಿಯಿಂದ ಒಮ್ಮೆ ತೊಂದರೆಗಳು ಆರಂಭವಾದರೆ ಕಷ್ಟಗಳು ಮುಗಿಯುವುದಿಲ್ಲ ಆದರೆ ಶನಿಯ ದೋಷಕ್ಕೆ ಮುಕ್ತಿ ಪಡೆಯಲು ಪರಿಹಾರವಿದ್ದು ನೆಲ್ಲಿಮರ ಹಾಗೂ ಅರಳಿ ಮರವನ್ನು ಪೂಜೆ ಮಾಡಬೇಕು ಜ್ಯೋತಿಷ್ಯದಲ್ಲಿ ರಾಹುವನ್ನು ಕ್ರೂರ ಹಾಗೂ ನೆರಳು ಗ್ರಹ ಎನ್ನಲಾಗುತ್ತದೆ ಇದು ನಮ್ಮ ಜೀವನವನ್ನ ಹಾಳು ಮಾಡುವ ಸಾಧ್ಯತೆಯಿದೆ ಹಾಗಾಗಿ ರಾಹು ದೋಷದಿಂದ ಪರಿಹಾರ ಪಡೆಯಲು ಶನಿ ಮತ್ತು ಸೂರ್ಯನ ಪೂಜೆ ಮಾಡಿ ಸಸ್ಯವನ್ನು ಸಹ ಪೂಜಿಸಬೇಕು ಇದರ ಜೊತೆಗೆ ರಾಹುವಿನ ಬೀಜ ಮಂತ್ರವನ್ನು ಪಠಿಸಬೇಕು ಕೇತು ಕೂಡ ರಾಹುವಿನಂತೆ ಕೆಟ್ಟ ಗ್ರಹ ಎನ್ನಲಾಗುತ್ತದೆ ಕೇತುವಿನ ದೋಷದಿಂದ ಮುಕ್ತಿ ಪಡೆಯಲು ಗರಿಕೆ ಪೂಜೆಯನ್ನು ಮಾಡಬೇಕು ಇದರಿಂದ ನಿಮಗೆ ಕೇತು ದೋಷದಿಂದ ಶಾಶ್ವತವಾಗಿ ಪರಿಹಾರ ಸಿಗುತ್ತದೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಯೂಸ್ಫುಲ್ ಅಂತ ಅನಿಸಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು